ಇದಾದ ಮೇಲೆ ನಾರದ ವಚನ ಇದೆ ಮುಂದೆ ಸಮಸ್ತ ಲೋಕನಾಥಸ್ಯ ದೇವದೇವಸ್ಯ ಶಾರಂಗಿಣಃ ಸಾಕ್ಷಾತ್ ಭಗವತೋ ವಿಷ್ಣೋಃ ಪೂಜನಂ ಜನ್ಮಫಲಂ ಇಲ್ಲಿ ಶಾರಂಗಿ ಅಂತ ಒಂದು ಶಬ್ದ ಬಂದಿದೆ ಹಿಂದೆ ಭಗವಂತನ ಆಯುಧಗಳ ಉಲ್ಲೇಖ ಬಂದಿದೆ ಆಯುಧಗಳು ಬರುವ ಶಂಖಚಕ್ರ ಗದಾ ಪದ್ಮಗಳು ಬಂದಿದ್ದಾವೆ ಇಲ್ಲಿ ಶಾರಂಗ ಅಂತ ಶಾರಂಗ ಅಂದ್ರೆ ಧನುಸ್ಸು ಬಿಲ್ಲು ಬಿಲ್ಲನ್ನು ಧರಿಸಿರತಕ್ಕಂತಹ ಭಗವಂತನ ರೂಪ ಚತುರ್ವಿಂಶತಿ ಮೂರ್ತಿಗಳಲ್ಲಿ ಶಾರಂಗಿ ಇಲ್ಲ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ನಾಲ್ಕು ರೂಪಗಳಲ್ಲಿ ವಾಸುದೇವನಲ್ಲಿ ಬಿಲ್ಲು ಬಾಣ ಇಲ್ಲ ಸಂಕರ್ಷಣನಲ್ಲಿ ಬಿಲ್ಲು ಬಾಣ ಇಲ್ಲ ಅನಿರುದ್ಧನಲ್ಲಿ ಬಿಲ್ಲು ಬಾಣ ಇಲ್ಲ ಪ್ರದ್ಯುಮ್ನ ರೂಪ ಅನ್ನೋದು ಬಿಲ್ಲು ಬಾಣ ಧರಿಸಿರತಕ್ಕಂಥದ್ದು ಅನಂತರ ಬಿಲ್ಲು ಬಾಣ ಧರಿಸಿರತಕ್ಕಂಥ ರೂಪ ಅಂತಂದ್ರೆ ರಾಮ ಪರಶುರಾಮ ಹತ್ತು ರೂಪಗಳಲ್ಲಿ ದಶಾವತಾರದ ಹತ್ತು ರೂಪಗಳಲ್ಲಿ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಈ ಐದರಲ್ಲಿ ಬಿಲ್ಲು ಬಾಣ ಇಲ್ಲ ರಾಮನಲ್ಲಿ ಮತ್ತು ಪರಶುರಾಮ ಅವನು ಒಂದು ಕೈಯಲ್ಲಿ ಕೊಡಲಿ ಮತ್ತೊಂದು ಕೈಯಲ್ಲಿ ಬಿಲ್ಲು ಹಿಡ್ಕೊಂಡಿರತಕ್ಕಂಥದ್ದು ರಾಮನಂತೂ ಧನುರ್ಬಾಣಧಾರಿಯೇ ಕೃಷ್ಣನು ಬಿಲ್ಲು ಹಿಡ್ಕೊಳ್ಳುವಂಥದ್ದು ಕೃಷ್ಣನ ಧ್ಯಾನದಲ್ಲಿ ಇಲ್ಲ ಅವನು ಚಕ್ರ ಇರಬಹುದು ಕೆಲವು ಕಡೆ ಅದೂ ಇಲ್ಲ ಬುದ್ಧನಲ್ಲಿಲ್ಲ ಕಲ್ಕಿಲ್ಲ ಹಾಗಾಗಿ ವಿಶೇಷವಾಗಿ ಶಾರಂಗಿ ಅಂತ ಧನುಸ್ಸು ಕೈಯಲ್ಲಿ ಬಿಲ್ಲು ಹಿಡಿದಿರತಕ್ಕಂಥ ರೂಪ ಅಂದ್ರೆ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳಲ್ಲಿ ಪ್ರದ್ಯುಮ್ನ ರೂಪ ಹತ್ತು ಅವತಾರಗಳಲ್ಲಿ ಪರಶುರಾಮ ಮತ್ತು ರಾಮ ಅಂಥ ಭಗವಂತನ ಶಾರ್ಂಗಿಣ ದೇವದೇವಸ್ಯ ಸಮಸ್ತ ಲೋಕನಾಥಸ್ಯ ಸಾಕ್ಷಾತ್ ಭಗವತಃ ವಿಷ್ಣೋಹ ಪೂಜನಂ ಇದು ಈ ಭಗವಂತ ಅವನು ಸಾಕ್ಷಾತ್ ಭಗವಂತ ಅಂತ ಹೇಳ್ತಾರೆ ಭಗವಂತ ಅಂದ್ರೆ ಸಾಕ್ಷಾತ್ ಭಗವಂತ ಅಂದ್ರೆ ಏನು ಭಗವಂತ ಅಂತಂದ್ರೆ ಎಲ್ಲ ಗುಣಗಳಿಂದ ತುಂಬಿರತಕ್ಕಂಥ ಶಕ್ತಿ ಅಂತ ನಾವು ಭಗವಾನ್ ಅನ್ನುವುದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆಯವರಿಗೆ ಉಪಯೋಗಿಸ್ತೇವೆ ಭಗವಾನ್ ಅನ್ನುವುದನ್ನ ದೇವರಿಗೆ ಉಪಯೋಗಿಸ್ತೇವೆ ಆಮೇಲೆ ಭಗವಾನ್ ಅನ್ನತಕ್ಕಂಥದ್ದನ್ನ ಋಷಿಗಳಿಗೆ ಉಪಯೋಗಿಸ್ತೇವೆ ಭಗವಾನ್ ಅನ್ನೋದನ್ನು ಗುರುಗಳಿಗೆ ಉಪಯೋಗಿಸ್ತೇವೆ ದೊಡ್ಡವರಿಗೆ ಸಾಮಾನ್ಯ ದೊಡ್ಡವರಿಗೆ ಜ್ಞಾನಿಗಳಿಗೆ ಭಗವಾನ್ ಅನ್ನೋ ಶಬ್ದವನ್ನು ಬಳಸ್ತೇವೆ ಆದರೆ ಅವರು ಸಾಕ್ಷಾತ್ ಭಗವಂತರಲ್ಲ ಉಳಿದವರಲ್ಲ ಸಾಕ್ಷಾತ್ ಅಂದ್ರೆ ಮುಖ್ಯಾರ್ಥದಲ್ಲಿ ಭಗವಂತ ಅಂತ ಭಗವಂತ ಅಂತ ಅನ್ನೋದನ್ನ ನಾವು ಔಪಚಾರಿಕವಾಗಿ ಗುರುಗಳಲ್ಲೂ ಭಗವಾನ್ ಅಂತ ಉಪಯೋಗ ಮಾಡ್ತೇವೆ ಸಂಸ್ಕೃತದಲ್ಲಿ ಈಗ ಆನಂದ ತೀರ್ಥ ಭಗವತ್ಪಾದರು ಅಂತ ಹೇಳುದಿಲ್ಲ ನಾವು ಅವರನ್ನು ಭಗವನ್ ಅನ್ನತಕ್ಕಂಥ ಶಬ್ದವನ್ನು ಬಳಸ್ತೇವೆ ನಿಜವಾಗಿ ಭಗವಾನ್ ಅಂದ್ರೆ ಮಧ್ವಾಚಾರ್ಯರು ನಿಜವಾಗಿ ಭಗವಾನ್ ಅಲ್ಲ ಭಗವಾನ್ ಭಗವಂತ ಒಬ್ಬನೇ ಆದರೆ ಭಗವಂತನನ್ನು ತಿಳಿದವನನ್ನು ಭಗವಾನ್ ಅಂತೇವೆ ನಾವು ಋಷಿಗಳನ್ನೆಲ್ಲ ಭಗವಾನ್ ಅಂತೇವೆ ನಮ್ಮಲ್ಲಿ ಪೂಜೆ ಈಗ ಅಡಿ ಅಂತ ಶಬ್ದ ಉಂಟಲ್ಲ ಪಾದ ಅನ್ನೋದು ದೇವರ ಹೆಸರು ಅದು ಭಗವತ್ಪಾದ ಅಲ್ಲಿ ಪಾದ ಅಂದ್ರೆ ದೇವರು ಉತ್ತಮನ ಸ್ವರೂಪ ಅಂತ ಪಾದ ಅಂತ ಶ್ರೀಪಾದರು ಅಂತ ನಾವು ಹೇಳ್ತೇವೆ ಆ ಪೂಜೆ ಮಾಡೋರನ್ನ ಅಡಿಗಳು ಅಂತ ಹೇಳ್ತೇವೆ ಅಡಿ ಅಂತಕ್ಕಂಥದ್ದು ಪಾದ ಅನ್ನೋದು ದೊಡ್ಡವರ ಸ್ವರೂಪವನ್ನು ಹೇಳ್ತಕ್ಕಂಥ ಶಬ್ದ ಅದು ಮೂಲಭೂತವಾಗಿ ಭಗವಂತನ ಸ್ವರೂಪವನ್ನು ಹೇಳ್ತಕ್ಕಂಥ ತದ್ ವಿಷ್ಣು ಪರಮಂ ಪದಂ ಪದಾಪಾದ ಅಂತ ಅನ್ನತಕ್ಕಂಥದ್ದು ಭಗವಂತನ ಸ್ವರೂಪವನ್ನು ಹೇಳ್ತಕ್ಕಂಥ ಶಬ್ದ ಆ ಶಬ್ದವನ್ನು ನಾವು ಋಷಿಗಳಿಗೆ ದೇವರನ್ನು ಪೂಜೆ ಮಾಡುವವರಿಗೆ ಇತರರಿಗೆ ಎಲ್ಲರಿಗೂ ಬಳಸ್ತೇವೆ ಹಾಗೇನೆ ಭಗವಾನ್ ಅನ್ನತಕ್ಕಂಥ ಶಬ್ದ ಮೂಲಭೂತವಾಗಿ ದೇವರನ್ನು ಹೇಳತಕ್ಕ ಶಬ್ದ ಭಗವಾನ್ ಭಗಹಾನಂದಿ ವನಮಾಲಿ ಹೆಲಾಯುಧ ಪೂರ್ಣವಾಗಿ ಪೂರ್ಣ ಗುಣಪೂರ್ಣನಾಗಿರತಕ್ಕಂಥ ಭಗವಂತ ಗುಣಪೂರ್ಣನಾಗಿರ್ತಕ್ಕಂಥ ಭಗವಂತ ಅಂತಂದ್ರೆ ಅದು ಒಬ್ಬನೇ ಅನೇಕ ಮಂದಿ ಗುಣಪೂರ್ಣ ಇರುವುದು ಸಾಧ್ಯ ಇಲ್ಲ ಹಾಗಾಗಿ ಭಗವಾನ್ ಅನ್ನೋ ಶಬ್ದ ಮೂಲಭೂತವಾಗಿ ಆತ್ಮೇತಿ ಪರಮಾತ್ಮ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಭಾಗವತದಲ್ಲಿ ಮಾತಾಡಿದ್ದಾರೆ ಭಗವಾನ್ ಅಂತಕ್ಕಂಥದ್ದು ಪರಮಾತ್ಮ ಅನ್ನೋದು ಒಬ್ಬನನ್ನೇ ಹೇಳತಕ್ಕಂತಹ ಶಬ್ದ ಈ ಎರಡು ವ್ಯಕ್ತಿಗಳನ್ನು ಹೇಳುವುದಿಲ್ಲ ಅಂತ ಪರಬ್ರಹ್ಮ ಪರಮಾತ್ಮ ಮತ್ತು ಭಗವಾನ್ ನಾವು ಇತರನ್ನ ಗುರುಗಳನ್ನ ದೊಡ್ಡವರನ್ನ ಜ್ಞಾನಿಗಳನ್ನ ಭಗವಾನ್ ಅಂತ ಹೇಳ್ತೇವಲ್ಲ ಅದಕ್ಕೋಸ್ಕರ ಹೇಳಿದ್ರೆ ಸಾಕ್ಷಾತ್ ಭಗವಾನ್ ಅಂತ ಸಾಕ್ಷಾತ್ ಭಗವಾನ್ ಅಂದ್ರೆ ಮುಖ್ಯ ಅರ್ಥದಲ್ಲಿ ಭಗವಂತ ಉಳಿದವರು ಅಮುಖ್ಯ ಅರ್ಥದಲ್ಲಿ ಅವರು ಪೂರ್ಣ ಗುಣಪೂರ್ಣರಲ್ಲ ಭಗವತಃ ವಿಷ್ಣೋಹೋ ಹಾಗೆಯೇ ಸಾಕ್ಷಾತ್ ವಿಷ್ಣು ಅಂತ ಅಂದ್ರೆ ಮುಖ್ಯಾರ್ಥದಲ್ಲಿ ವಿಷ್ಣು ವಿಷ್ಣು ಅಂದ್ರೆ ಏನು ವಿಷ್ಣು ಅಂತಂದ್ರೆ ಬೇರೆ ಅರ್ಥ ವಿಷ್ಣು ಅನ್ನೋದಕ್ಕೆ ಬೇರೆ ಅರ್ಥವೂ ಇದೆ ಶಾಸ್ತ್ರದಲ್ಲಿ ನೀರಿಗೂ ವಿಷ್ಣು ಅಂತ ಶಬ್ದವನ್ನು ಬಳಸ್ತಾರೆ ಸಾಂಕೇತಿಕವಾಗಿ ಪಂಚಭೂತಗಳಲ್ಲಿ ನೀರನ್ನ ವಿಷ್ಣು ಅಂತ ಕರೀತಾರೆ ಯಾಕೆಂದ್ರೆ ವಿಶತಿ ಯಾವುದರ ಒಳಗೆ ಪ್ರವೇಶಿಸಲಿಕ್ಕಾಗುತ್ತೋ ಅದು ವಿಷ್ಣು ಯಾವುದರೊಳಗೆ ಪ್ರವೇಶಿಸಲಿಕ್ಕಾಗತ್ತೆ ಪಂಚಭೂತಗಳಲ್ಲಿ ಮಣ್ಣಿನೊಳಗೆ ಪ್ರವೇಶ ಆಗುವುದಿಲ್ಲ ನೀರಿನೊಳಗೆ ಪ್ರವೇಶ ಮಾಡಲಿಕ್ಕಾಗತ್ತೆ ಹಾಗಾಗಿ ನೀರನ್ನು ವಿಷ್ಣು ಅಂತ ಕರೀತಾರೆ ಆದರೆ ಅದು ಮುಖ್ಯಾರ್ಥದ ವಿಷ್ಣು ಅಲ್ಲ ಅದೊಂದು ಸಂಕೇತ ಅಷ್ಟೇ ಅದಕ್ಕೆ ಸಾಕ್ಷಾತ್ ವಿಷ್ಣು ಅಂತಂದ್ರು ಸಾಕ್ಷಾತ್ ಭಗವಂತ ಅಂದ್ರೆ ಭಗವತ್ ಶಬ್ದದ ಮುಖ್ಯಾರ್ಥ ಸಾಕ್ಷಾತ್ ವಿಷ್ಣು ವಿಷ್ಣು ಶಬ್ದದ ಮುಖ್ಯಾರ್ಥ ವಿಷ್ಣು ಶಬ್ದದ ಮುಖ್ಯಾರ್ಥ ಯಾರು ನಾರಾಯಣ ಒಬ್ಬನೇ ನೀರಿನ ಒಳಗೆ ಪ್ರವೇಶ ಮಾಡಬಹುದು ಅನ್ನೋದ್ರಿಂದ ನೀರನ್ನು ವಿಷ್ಣು ಅಂತ ಕರೆದ್ರು ಅದು ಅದರ ಮುಖ್ಯಾರ್ಥ ಅಲ್ಲ ಯಾಕೆಂದ್ರೆ ವಿಷ್ಣು ಶಬ್ದ ಎಲ್ಲ ಕಡೆ ತುಂಬಿರುವಂಥದ್ದು ಎಲ್ಲದರ ಒಳಗೂ ಇರುವಂಥದ್ದು ಅನ್ನೋ ಅರ್ಥದಲ್ಲಿ ಬಂದಿರುವ ಶಬ್ದ ಅದು ಕೇವಲ ನಾರಾಯಣನಲ್ಲಿ ಮಾತ್ರ ಮುಖ್ಯ ಹಾಗೆಯೇ ಸಾಕ್ಷಾತ್ ಪೂಜನಂ ಅವನನ್ನು ಸಾಕ್ಷಾತ್ ಪೂಜೆ ಅಂತ ಸಾಕ್ಷಾತ್ ಪೂಜೆ ಅಂತಂದ್ರೆ ಇನ್ಯಾವುದೋ ದೇವತೆಯನ್ನು ಪೂಜೆ ಮಾಡಿದರೂ ಕೂಡ ಅಂತತಃ ಅದು ವಿಷ್ಣುವಿಗೆ ಹೋಗಿ ಸಲ್ಲತ್ತಲ್ಲ
ಅಂತರ್ಯಾಮಿಯಾಗಿ ಅವನಿಗೆ ಸಲ್ಲತ್ತೆ. ಹಾಗಲ್ಲ, ಸಾಕ್ಷಾತ್ ಪೂಜೆ ಅಂತ, ನೇರ ವಿಷ್ಣುವಿನ ಪೂಜೆ. ಯಾರ್ಯಾರಿಗೋ ಪೂಜೆ ಮಾಡಿದರೂ ಕೂಡ, ಅಂತತಃ ಅವನಿಗೆ ಸೇರಿದರೂ ಕೂಡ ಅದು ಸಾಕ್ಷಾತ್ ಪೂಜೆ ಅಲ್ಲ, ಬೇರೆ ಪ್ರತ್ಯೇಕದ ಮೂಲಕ ಮಾಡಿದಾಗಾಯಿತು. ಹಾಗೆ ಸಾಕ್ಷಾತ್ ಭಗವಂತ, ಸಾಕ್ಷಾತ್ ವಿಷ್ಣು, ಅವನಿಗೆ ಸಾಕ್ಷಾತ್ ಪೂಜೆ, ನೇರವಾಗಿ ವಿಷ್ಣುವನ್ನೇ ಆರಾಧನೆ ಮಾಡತಕ್ಕಂಥದ್ದು ಅದು. ವಿಷ್ಣು ಪಾರಮ್ಯವನ್ ಅಂದ್ರೆ ಯಾವ ಪ್ರತೀಕವೇ ಇರಲಿ, ಅದರಲ್ಲಿ ಸಾಕ್ಷಾತ್ತಾಗಿ ನಾರಾಯಣನನ್ನು ಕಾಣತಕ್ಕಂಥ, ಕೊನೆಯದಾಗಿ ನಾರಾಯಣನನ್ನೇ ಉಪಾಸನೆ ಮಾಡತಕ್ಕಂಥ ಒಂದು ವಿಧಾನ ಏನಿದೆ ಪೂಜಾ ವಿಧಿ, ಇದು ಜನ್ಮನ ಫಲಂ, ಹುಟ್ಟಿದ್ದಕ್ಕೆ ಸಾರ್ಥಕ್ಕೆ ಕೊಡತಕ್ಕಂಥ ಕ್ರಿಯೆ ಇದು. ಈ ರೀತಿ ಯಾಕೆಂದ್ರೆ ಈ ರೀತಿ ಪೂಜೆ ಮಾಡತಕ್ಕಂಥ ಒಂದು ಅವಕಾಶ ಮನುಷ್ಯರಾಗಿ ಹುಟ್ಟಿದವರಿಗೆಲ್ಲ ಸಿಗುತ್ತೆ ಅಂತ ಭರವಸೆ ಇಲ್ಲ. ಕಾರಣ ಏನು ಅಂತಂದ್ರೆ ಅವನು ಯಾವ ಪರಿಸರದಲ್ಲಿ ಬೆಳೀತಾನೆ ಆ ಭಾವನೆ ಬೆಳೆಯುತ್ತೆ ಅವನಿಗೆ. ಯಾವ ದೇವರನ್ನು ಪೂಜೆ ಮಾಡಿದ್ರು ಒಂದೇ ಅನ್ನುವ ಪರಿಸರದಲ್ಲಿ ಬೆಳೆದ್ರೆ ಹಾಗೆ ಪೂಜೆ ಮಾಡ್ತಾನೆ. ಅಥವಾ ಶಿವನೋ ಗಣಪತಿಯೋ ಇನ್ನೊಂದು ಶಕ್ತಿಯೋ ಅದೇ ಶ್ರೇಷ್ಠ ಅಂತನ್ನುವ ಭಾವನೆಯಿಂದ ಅವನು ಬೆಳೆದ್ರೆ ಅದೇ ಭಾವನೆಯಿಂದ ಪೂಜೆ ಮಾಡ್ತಾನೆ. ವಿಷ್ಣುವಿನ ಪೂಜೆ, ಸಾಕ್ಷಾತ್ ವಿಷ್ಣುವಿನ ಪೂಜೆ ಮಾಡುವಂತಹ ಅವಕಾಶ, ಅದಕ್ಕೆ ಬೇಕಾಗಿರತಕ್ಕ ಪ್ರಜ್ಞೆ, ಶಾಸ್ತ್ರೀಯವಾದ ಹಿನ್ನೆಲೆ, ಅಂಥ ಪರಿಸರದಲ್ಲಿ ಹುಟ್ಟಿದಾಗ ಅಂಥ ಪೂಜೆ ಮಾಡೋ ಅವಕಾಶ ಸಿಗುತ್ತೆ. ಅದು ಜನ್ಮನ ಫಲಂ, ಅದು ಪುಣ್ಯ, ಅದು ಬದುಕಿನ ಪುಣ್ಯ, ಅದು ಎಲ್ಲರಿಗೂ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ.